Hello. ನೆರೆಯ ಕೇರಳದಲ್ಲಿ ಕುಂಭದ್ರೋಣ ಮಳೆ ಸುರಿಯುತ್ತಿರೋದ್ರಿಂದ ಮೈಸೂರಲ್ಲಿರುವಂಥ ಕಬಿನಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕಬಿನಿ ಅಣೆಕಟ್ಟಿನ ಹೊರಹರಿವನ್ನು 80,000 ಕ್ಯೂಸೆಕ್ಸ್ಗೆ ಹೆಚ್ಚಿಸಲಾಗಿದೆಯಂತೆ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹೊರಬಿಟ್ಟಿರೋದು ಈವರೆಗಿನ ರೆಕಾರ್ಡ್ ಆಗಿದೆ. 2001 68,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿದ್ದೆ ಈವರೆಗೆ ದಾಖಲೆ ಆಗಿತ್ತು. ಆದರೆ ಈಗ 80,000 ಕ್ಯೂಸೆಕ್ಸ್ ಹೊರಬಿಡಲಾಗ್ತಾ ಇದೆ. ಕಳೆದೆರಡು ದಿನಗಳಿಂದ ಒಳಹರಿವು ಹೆಚ್ಚಿರೋದ್ರಿಂದ ಬುಧವಾರ ಬೆಳಗ್ಗೆಯಿಂದನೇ ನೀರನ್ನು ನದಿಗೆ ಹರಿಸಲು ಆರಂಭಿಸಲಾಗಿದೆ. ಇನ್ನು ಇದರ ಪರಿಣಾಮ ಬೇಗೂರು ಹಾಗೂ ಮಾದಾಪುರ, ಹಂಪಾಪುರ ಹಾಗೂ ಸಂಗಮ, ಮಾದಾಪುರ ಹಾಗೂ ಬೆಳತೂರು ನಡುವಿನ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಬಿನಿ ಜಲಾನಯದ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದೆ. ತಗ್ಗು ಪ್ರದೇಶಗಳಿಗೆ ಕಪಿಲಾ ನದಿ ನೀರು ನುಗ್ತಾ ಇದೆ. ಅಲ್ಲದೆ ನಂಜನಗೂಡು ತಾಲೂಕಿನಲ್ಲಿರುವಂಥ ಸುತ್ತೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ನೀರು ತುಂಬಿ ಹರಿತಾ ಇದೆ. ಮೈಸೂರು ಸುತ್ತೂರು ನಡುವಿನ ರಸ್ತೆ ಸಂಪರ್ಕ ಕೂಡ ಬಂದ್ ಆಗಿದೆ. ಹೊರಹರಿವು ಹೆಚ್ಚಾಗಿರೋ ಪರಿಣಾಮ ನದಿ ಪಾತ್ರದ ನಿವಾಸಿಗಳ ಹಿತದೃಷ್ಟಿಯಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ಭವನದಲ್ಲಿ ಗಂಜಿ ಕೇಂದ್ರ ತೆರೆದು ಅಗತ್ಯ ಕ್ರಮ ಕೈಗೊಂಡಿದೆ. ಇನ್ನು ನದಿ ಪಾತ್ರದಲ್ಲಿ ಠಿಕಾಣಿ ಹೂಡಿದ್ದಂಥ ಮೀನುಗಾರರನ್ನ ಸ್ಥಳಾಂತರಿಸುವಂತೆ ಸೂಚನೆ ನೀಡಲಾಗಿದೆ.